ಭಾಳ ಖುಷಿಯಾಗುತ್ತೆ. ಒಂದು ಮೆಟ್ರಿಕ್ ನಂತರದ ಒಂದು ಹಾಸ್ಟೆಲ್ ಇವತ್ತು ಉದ್ಘಾಟನೆ. ಈ ಹಾಸ್ಟೆಲ್ ವಿಶೇಷ ಏನು ಅಂದರೆ, ಯಾವ ಖಾಸಗಿ ಹಾಸ್ಟೆಲ್ಗೂ ಕಡಿಮೆ ಇಲ್ಲದಂಗೆ ಈ ಹಾಸ್ಟೆಲ್ನ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿ ಸಾಹೇಬರು, ನಮ್ಮ ಮಹಾದೇವಪ್ಪ ಸಾಹೇಬರು, ನಮ್ಮ ಸರ್ಕಾರ ಬಂದ ನಂತರ ನೋಡಿ, ಈ ಹಾಸ್ಟೆಲ್ ವಿಶೇಷತೆ ಏನು ಅಂದರೆ, ಈ ಹಾಸ್ಟೆಲಲ್ಲಿ ಲಿಫ್ಟ್ ಇರುತ್ತೆ, ಸ್ಪೇಷಿಯಸ್ ಡೈನಿಂಗ್ ಏರಿಯಾ ಇರುತ್ತೆ, ಮಕ್ಕಳಿಗೆ ಯಾವುದು ಫೆಸಿಲಿಟಿ ಕಡಿಮೆ ಇರದಂಗೆ ಇದೊಂದು ರೂಪಿಸ್ತಾ ಇದ್ದಾರೆ. ವಿಶೇಷವಾಗಿ ನಾನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ, ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ವಿದ್ಯಾರ್ಥಿಗಳು ನೆಕ್ಸ್ಟ್ ಲೆವೆಲ್ಗೆ ಅಂದರೆ ಕಂಫರ್ಟ್ ಲೆವೆಲ್ ಜಾಸ್ತಿ ಇದ್ದಾಗ ಓದೋ ಟೈಮಲ್ಲಿ ಅನುಕೂಲ ಆಗುತ್ತೆ ಅಂತ. ಸೊ ಪ್ರಾಯಶಃ ಇದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮೊದಲನೇ ಹಾಸ್ಟೆಲ್ ಅನ್ಸುತ್ತೆ. ಎಲ್ಲ ಫೆಸಿಲಿಟೀಸು, ಲಿಫ್ಟು, ಸ್ಪೇಷಿಯಸ್ ಡೈನಿಂಗ್ ಏರಿಯಾ, ಸಿಕ್ ರೂಮು, ಯಾವುದೂ ಕಡಿಮೆ ಇಲ್ಲದಂಗೆ. ಇವತ್ತು ಬ್ಯಾಂಗ್ಳೂರಲ್ಲಿ 20-25 ಸಾವಿರ ಕೊಟ್ಟು ಏನು ಪಿ ಜಿಗಳಲ್ಲಿ ಇರ್ತಾರೆ, ಆ ರೇಂಜಲ್ಲಿ ಒಂದು ವರ್ಲ್ಡ್ ಕ್ಲಾಸಲ್ಲಿ ಇದು ನಿರ್ಮಾಣ ಆಗ್ತಿದೆ. ಸೊ ಇದರ ಸದುಪಯೋಗವನ್ನು ನಮ್ಮ ವಿದ್ಯಾರ್ಥಿಗಳು ಬಳಸ್ಕೋಬೇಕು. ಸೊ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ನಮ್ಮ ಸರ್ಕಾರ ಹೆಚ್ಚು ಒತ್ತು ಕೊಡ್ತಿದೆ, ವಿಶೇಷವಾಗಿ ನಾನು ಒತ್ತು ಕೊಡ್ತಿದ್ದೀನಿ. ಈ ನಿಟ್ಟಿನಲ್ಲಿ ಇದೊಂದು ನಮ್ಮ ಮೊದಲ ಪ್ರಯತ್ನ ಅಂತ ಭಾವಿಸ್ತೇನೆ. ಇದೇ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡ್ತಾ ಇರೋ ನಮ್ಮ ಎಮ್ ಸಿ ಸುಧಾಕರ್ ಅನ್ನೋರ ಮಾರ್ಗದರ್ಶನವೂ ಇಂಥ ಇದರಲ್ಲಿ ಭಾಳಷ್ಟಿದೆ. ಧನ್ಯವಾದಗಳು ಅಷ್ಟೇ. ಥ್ಯಾಂಕ್ ಯು ಸರ್.